ವೆಲ್ಕಮ್ ಟು ಸಹನಾ ಕೈ ರುಚಿ. ಇವತ್ ನೋಡಿಪ್ಪ ಫ್ರೆಂಡ್ಸ್, ನಾವು ಬಾಂದ್ರ ಬಾಳ ಒಳ್ಳೆ ಸ್ನಾಕ್ಸ್ ರೆಸಿಪಿ ತೋರಿಸ್ಕೊಡ್ತಾ ಇದೀವಿ ನೋಡ್ರಿ. ಇದನ್ನ ಮಕ್ಕಳಿಗಂತೂ ಬಾಂದ್ರ ಬಾಳ ಇಷ್ಟ ಆಗುತ್ತೆ ನೋಡ್ರಿ ಫ್ರೆಂಡ್ಸ್. ಬರೀ ಒಂದ್ 10-15 ನಿಮಿಷ ಒಳಗ ಮಾಡ್ಕೋಬಹುದು ನೋಡ್ರಿ ನೀವು. ಬಾಳ ಈಸಿಯಾಗಿ ಮಾಡ್ತಾರೆ ತೋರಿಸ್ಕೊಡ್ತಾ ಇದೀವ್ರಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡಿದ್ರೆ ಪಟಪಟ ಅಂತ ಹೇಳಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅನ್ನೋ ಒಂದು ಬಟನ್ ಟ್ಯಾಪ್ ಮಾಡ್ದನ ಮರಿಬೇಡ್ರಿ. ಬರ್ರಿ ಇವಾಗ ಸೂಪರ್ ಆದಂತಹ ಸ್ನಾಕ್ಸ್ ಯಾವ ತರ ಮಾಡೋದು, ಹಾಗೇನೆ ಅದಕ್ಕೆ ಸಾಮಗ್ರಿಗಳು ಏನ್ ಬೇಕಂತ ನೋಡೋಣ. ಈಗ ನೋಡ್ರಿ, ನಾ ಕಚೋರಿ ಮಾಡ್ಕೊಳಕ್ಕೆ ಮೊದಲಿಗೆ 1 ಕಪ್ ಆಗುವಷ್ಟು ಮೈದಾ ಹಿಟ್ಟು ತಗೊಂಡೇನಿ ನೋಡ್ರಿ. ಇದು ಸಾನಿಸಿನ ತಗೊಂಡೇನ್ರಿ ಫ್ರೆಂಡ್ಸ್. ಈಗ ಇದನ್ನ ಹಾಕೊಳ್ಳೋಣ್ರಿ ಒಂದು ಪಾತ್ರೆಯಲ್ಲಿ ಹಾಕೊಂಡು ನೋಡ್ರಿ. ಇದ್ರೊಳಗೆ ಈಗ ಒಂದು ಸ್ವಲ್ಪ ಅಜ್ವಾನ ಹಾಕೊಳ್ಳೋಣ್ರಿ. ಅಜ್ವಾನ ಹಾಕೋದ್ರಿಂದ ಟೇಸ್ಟ್ ಆಗತ್ತೆ ನೋಡ್ರಿ, ಫ್ಲೇವರ್ ಚಲೋ ಬರುತ್ತೆ ರೀ ಕಚೋರಿಯಲ್ಲಿ. ಒಂದು 1/2 ಸ್ಪೂನ್ ಆಗುವಷ್ಟು ಅಜ್ವಾನ ಕೈಯಿಂದ ಒಂದು ಸ್ವಲ್ಪ ಈ ಥರ ತಿಕ್ಕಿ ಹಾಕೊಳ್ಳೋಣ್ರಿ, ಅಂದ್ರೆ ಫ್ಲೇವರ್ ಬರುತ್ತೆ ನೋಡ್ರಿ ಇದ್ರದ್ದು. ಒಂದು 1/2 ಸ್ಪೂನ್ ಆಗುವಷ್ಟು ಉಪ್ಪು ಹಾಕೊಳ್ಳೋಣ್ರಿ. ಒಂದು 1/2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ಳೋಣ್ರಿ, ಅಥವಾ ತುಪ್ಪ ಆದ್ರೆ ಹಾಕೋಬಹುದು ನೋಡ್ರಿ. ಹಾಕೊಂಡ್ರಿ ಈಗ ಮೊದಲಿಗೆ ಇದನ್ನ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಒಣ ಹಿಟ್ಟಿನ ಜೊತೆ ಉಪ್ಪು ಹಾಗೇನೆ ಎಣ್ಣೆ ನೋಡ್ರಿ ಪೂರ್ತಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ನೀವು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕೊಂತ ಹಿಟ್ಟನ್ನ ಆದ್ಕೊಳ್ಳೋಣ್ರಿ. ಒಮ್ಮೆ ಕಡೆ ಜಾಸ್ತಿ ನೀರು ಹಾಕೊಳಕ್ ಹೋಗ್ಬೇಡ್ರಿ ಫ್ರೆಂಡ್ಸ್. ಈ ಥರ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕೊಂತ ನಾದ್ಕೊಳ್ಳೋಣ್ರಿ. ಹಿಟ್ಟು ನೋಡ್ರಿ ಒಂದು ಸ್ವಲ್ಪ ಸಾಫ್ಟಾಗಿ ನಾದ್ಕೋಬೇಕು ನೋಡ್ರಿ, ಜಾಸ್ತಿ ಗಟ್ಟಿ ಏನು ಅಲ್ಲ ನೋಡ್ರಿ. ಒಂದು ಸ್ವಲ್ಪ ನಾವು ಚಪಾತಿ ಎಲ್ಲ ಮಾಡಕ್ಕೆ ನಾದ್ಕೋತೀವಿ ಫ್ರೆಂಡ್ಸ್, ಆ ಥರ ನಾದ್ಕೋಬೇಕು ನೋಡ್ರಿ. ಈಗ ಹಿಟ್ಟಂತೂ ನೋಡ್ರಿ ನಾವು ಈ ಥರ ಪೂರ್ತಿ ಚಲೋತ್ನಾಗಿ ನಾದ್ಕೊಂಡಿವಿ ನೋಡ್ರಿ, ದ ಎಷ್ಟು ಸಾಫ್ಟಾಗಿ ನಾದ್ಕೊಂಡಿವಿ ನೋಡ್ರಿ ಫ್ರೆಂಡ್ಸ್. ಈ ಥರ ಎಷ್ಟು ಸಾಫ್ಟಾಗಿ ನಾದ್ಕೊಂಡ್ರೆ ಸಾಕು ನೋಡ್ರಿ. ಈಗ ಇದನ್ನು ಒಂದು 10-15 ನಿಮಿಷಗಳ ಕಾಲ ನೆನಲಿಕ್ಕೆ ಇಡೋಣ್ರಿ. ಇದು ನೆನ್ನವರೆಗೂ ನೋಡ್ರಿ ಇದಕ್ಕೆ ಬೇಕಾಗಿರೋ ಸ್ಟಫಿಂಗ್ ಆಲೂ ಮಸಾಲ ರೆಡಿ ಮಾಡ್ಕೊಂಡ್ಬಿಡೋಣ್ರಿ. ಈಗ ನೋಡ್ರಿ ಆ ಸ್ನಾಕ್ಸ್ ರೆಸಿಪಿ ಮಾಡ್ಕೊಳಕ ಮೊದಲೇ ಒಂದು ಪ್ಯಾನ್ ಬಿಸಿ ಮಾಡಕ್ಕೆ ಇಟ್ಕೊಂಡ್ರಿ. ಇಟ್ಕೊಂಡ್ರಿ ಈಗ ಇದ್ರೊಳಗೆ 1/2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡೇನ್ರಿ. ಹಾಕೊಂಡು ನೋಡ್ರಿ ಎಣ್ಣೆ ಹೈ ಫ್ಲೇಮ್ ಆಗ ಮೊದಲಿಗೆ ಬಿಸಿ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ ಎಣ್ಣೆ ಬಿಸಿ ಆದ್ರಿ. ಈಗ ಇದ್ರೊಳಗೆ 1/2 ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೊಳ್ಳೋಣ್ರಿ. ಜೀರಿಗೆ ಹಾಕೊಂಡು ಜೀರಿಗೆ ಒಂದು ಸ್ವಲ್ಪ ಚಟಪಟ ಅಂದಮೇಲೆ ನೋಡ್ರಿ ಈಗ ಇದ್ರೊಳಗೆ ಉಳ್ಳಾಗಡ್ಡೆ ಹಾಕೊಳ್ಳೋಣ್ರಿ. ಉಳ್ಳಾಗಡ್ಡೆ ನೋಡ್ರಿ 2 medium-sized ಉಳ್ಳಾಗಡ್ಡೆ ಈ ಥರ ಪೂರ್ತಿ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳೋಣ್ರಿ. ನಿಮಗೆ ಎಷ್ಟಾಗುತ್ತೆ ಅಷ್ಟು ಸಣ್ಣಗೆ ಕಟ್ ಮಾಡಿ ಹಾಕೋಬೇಕು ನೋಡ್ರಿ ಫ್ರೆಂಡ್ಸ್. ಈಗ ಹೈ ಫ್ಲೇಮ್ ಉಳ್ಳಾಗಡ್ಡೆ ಒಂದು ಸ್ವಲ್ಪ ಕೆಂಪ ಆಗಬೇಕು ನೋಡ್ರಿ, ಆ ಥರ ಫ್ರೈ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ ಉಳ್ಳಾಗಡ್ಡೆ ಒಂದು ಸ್ವಲ್ಪ ಕೆಂಪ ಆದ್ರೆ ಈಗ ಇದ್ರೊಳಗ 1/2 ಹಸಿಮೆಣಸಿನಕಾಯಿ ನೋಡ್ರಿ ಈ ಥರ ಪೂರ್ತಿ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳೋಣ್ರಿ. ಸರಪ್ಪ ಇವತ್ತು ಏನು ಮಾಡಕತ್ತೀರಿ? ಇವತ್ತು ಕಚೋರಿ ನೋಡ್ತಾನಿಯ. ಕಚೋರಿ? ಆಲೂ ಕಚೋರಿ. ಈಗ ನೋಡ್ರಿ ಹಸಿಮೆಣಸಿನಕಾಯಿ ಹಾಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಂಡಿರಿ. ಈಗ ಇದ್ರೊಳಗೆ 1/2 ಸ್ಪೂನ್ ಆಗುವಷ್ಟು ಗರಂ ಮಸಾಲ ರೀ, 1/2 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಇದ್ರ ಜೊತೆಗೆ 1/4 ಸ್ಪೂನ್ ಆಗುವಷ್ಟು ಅರಿಶಿನ ನೋಡ್ರಿ, ಎಷ್ಟು ಕಲರಿಗೋಸ್ಕರ ಹಾಕೊಳ್ಳೋಣ್ರಿ. 1 ಸ್ಪೂನ್ ಆಗುವಷ್ಟು ಹಚ್ಚ ಕರದ ಪುಡಿ ಹಾಕೊಳ್ಳೋಣ್ರಿ. ನಾವು ನೋಡ್ರಿ ಹಸಿಮೆಣಸಿನಕಾಯಿ ಕೂಡ ಹಾಕೊಂಡಿವ್ರಿ, ಅದಕ್ಕೋಸ್ಕರ ಒಂದು ಸ್ವಲ್ಪ ಕಡಿಮೆನೆ ಹಾಕೊಳ್ಳಿ. ಈಗ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ್ರಿ. ಹಾಕೊಂಡು ನೋಡ್ರಿ ಈಗ ಪೂರ್ತಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮಿಕ್ಸ್ ಮಾಡ್ಕೊಂತ ನೋಡ್ರಿ ಮಸಾಲೆಗಳೆಲ್ಲ ಒಂದು ಸ್ವಲ್ಪ ಹತ್ತಿರ ಮೇಲೆ ಹೋಗ್ಬೇಕು ನೋಡ್ರಿ, ಆ ಥರ ಬೇಯಿಸ್ಕೊಳ್ಳೋಣ್ರಿ ಇದನ್ನ. ಈಗ ನೋಡ್ರಿ ಮಸಾಲೆ ಒಂದು ಸ್ವಲ್ಪ ಹತ್ತಿರ ಮೇಲೆ ಹೋದ್ ನೋಡ್ರಿ. ಈಗ ಇದ್ರೊಳಗೆ ಆಲೂಗಡ್ಡೆ ಹಾಕೊಳ್ಳೋಣ್ರಿ, 1 medium-sized ಆಲೂಗಡ್ಡೆ ನೋಡ್ರಿ. ಈ ಥರ ಪೂರ್ತಿ ಬಾಯ್ಲ್ ಮಾಡ್ಕೊಂಡು ಸಿಪ್ಪಿ ತೆಗೆದು ತಗೊಂಡೇನ್ರಿ. ಈಗ ಇದನ್ನ ಹಾಕೊಂಡ್ಬಿಡ್ರಿ. ಹಾಕೊಂಡು ನೋಡ್ರಿ ಇದರಲ್ಲಿಂದ ಪೂರ್ತಿ ಈ ಥರ ಮ್ಯಾಚ್ ಮಾಡ್ಕೊಳ್ಳೋಣ್ರಿ. ಗ್ಯಾಸಿನ ಫ್ಲೇಮ್ ಮಾತ್ರ ಪೂರ್ತಿ ಲೋ ಇರ್ಬೇಕು ನೋಡ್ರಿ ಫ್ರೆಂಡ್ಸ್. ಪೂರ್ತಿ ಲೋ ಫ್ಲೇಮ್ ಅಲ್ಲಿ ಇದನ್ನ ಈ ಥರ ಮ್ಯಾಚ್ ಮಾಡ್ಕೊಂಡ್ರೆ ಬೇಯಿಸ್ಕೊಳ್ಳೋಣ್ರಿ. ಈಗ ನೋಡ್ರಿ ಆಲೂಗಡ್ಡೆ ಅಂತೂ ಪೂರ್ತಿ ಮ್ಯಾಚ್ ಮಾಡ್ಕೊಂಡಾತ್ರಿ. ಈಗ ಇದನ್ನ ಸ್ಪೂನ್ ಇಟ್ಟರೆ ನೋಡ್ರಿ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಸರಪ್ಪ ಹೀರಾ ನೋಡಿಲ್ಲ ಎಷ್ಟು ಗಾಬರಿ ಅಂತ ನೋಡಕತ್ತ, ಏನ್ ಮಾಡಕತ್ತಾರ ಇವ್ರೆ? ಹೀರಾ ಹೀರಮ್ಮ ಸರಿ, ಅದ ಮಕ್ಳ ಹತ್ರ ಬಹಳ ಇಷ್ಟ ಇದೆ ಸಾನೆ. ಆ ಪುಪ್ಪು ಮಕ್ಳ ಹತ್ರ ಬಹಳ ಇಷ್ಟ ನೋಡಿದ್ರು. ಹೌದೇನು ಪುಪ್ಪು? ನಾನು ಫಸ್ಟ್ ಟೈಮ್ ನೋಡಾಕತ್ತೀನಿ ಆಲೂ ಕಚೋರಿ ಅಂತ. ಈಗ ನಾನು ಕಚೋರಿ ಮಾಡಿದೆ ಮಾಡಾಕತ್ತಾರ ಅನ್ಕೊಳ್ಳಿ ಬಂದು ತಿಂತಬಿಟ್ಟೆ ನೋಡಿ ಪುಪ್ಪು. ಈಗ ನೋಡ್ರಿ ಆಲೂಗಡ್ಡೆ ಈ ತರ ಮಸಾಲೆ ಜೊತೆ ಪೂರ್ತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನ ಲೋ ಫ್ಲೇಮ್ ಒಳಗೆ ನೋಡ್ರಿ 1-2 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ್ರಿ. ಈಗ ಲಾಸ್ಟಿಗೆ ರೀ ಇದರಲ್ಲಿ ಒಂದು ಸ್ವಲ್ಪ ಸಣ್ಣಗೆ ಕಟ್ ಮಾಡಿರೋ ಕೊತ್ತಂಬರಿ ಹಾಕೊಳ್ಳೋಣ್ರಿ. ಕೊತ್ತಂಬರಿ ಹಾಕೊಂಡ್ಬಿಟ್ರೆ ನಮ್ಮ ಆಲೂ ಕಚೋರಿಗೆ ಬೇಕಾಗಿರುವಂತಹ ಆಲೂ ಮಸಾಲ ನೋಡ್ರಿ ಸೂಪರಾಗಿ ರೆಡಿ ಆಯ್ತು ನೋಡ್ರಿ ಫ್ರೆಂಡ್ಸ್. ಈಗ ಗ್ಯಾಸಿನ ಫ್ಲೇಮ್ ಆಫ್ ಮಾಡಿ ಇದನ್ನು ಒಂದು ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿಪ್ಪ ಹಿಟ್ಟಂತೂ ನಾವು 10-15 ನಿಮಿಷಗಳ ಕಾಲ ಚಲೋತ್ತಾಗಿ ನೆನೆಸ್ಕೊಂಡು ನೋಡ್ರಿ. ದ ಹಿಟ್ಟು ಮಸ್ತ್ ನೆನೆದ್ಬಿಟ್ಟೈತ್ರಿ. ಈಗ ಇದ್ರ ಉಳ್ಳಿ ರೆಡಿ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿಪ್ಪ ನಾ ಇಷ್ಟು ಪ್ರಮಾಣದಲ್ಲಿ ಉಳ್ಳಿ ರೆಡಿ ಮಾಡಿ ತೊಗೊಂಡೇನಿ ನೋಡ್ರಿ. ನಾವು ಪೂರಿ ರೀತಿ ಮಾಡ್ತೀವಿ ಅಂದ್ರೆ ಫ್ರೆಂಡ್ಸ್ ಅಷ್ಟು ಪ್ರಮಾಣದಲ್ಲಿ ಐತೆ ನೋಡ್ರಿ. ಈಗ ಇದನ್ನ ಒಣ ಹಿಟ್ಟು ಹಾಕೊಂಡು ಪೂರ್ತಿ ರೌಂಡ್ ಆಗಿ ಲಟ್ಟಿಸ್ಕೊಳ್ಳೋಣ್ರಿ. ಮೊದಲಿಗೆ ಒಂದು ಸ್ವಲ್ಪ ತೆಳ್ಳಗೆ ನೋಡ್ರಿ ಈ ಥರ ರೌಂಡ್ ಆಗಿ ಲಟ್ಟಿಸ್ಕೊಳ್ಳೋಣ್ರಿ. ಈಗ ನೋಡ್ರಿಪ್ಪ ನಾನು ಇದನ್ನ ಈ ಥರ ತೆಳ್ಳಗೆ ಒಂದು ಸ್ವಲ್ಪ ರೌಂಡ್ ಆಗಿ ಲಟ್ಟಿಸಿ ತೊಗೊಂಡೇನಿ ನೋಡ್ರಿ. ಈಗ ಐತೆಲ್ರಿ ಇದ್ರ ಮೇಲ್ಗಡೆ ಎಣ್ಣೆ ಹಚ್ಕೊಳ್ಳೋಣ್ರಿ. ನಾವು ಅಡುಗೆ ಯೂಸ್ ಮಾಡ್ತೀವಿಲ್ರಿ ಆ ಎಣ್ಣೆ ಈ ಥರ ಪೂರ್ತಿ ರೌಂಡ್ ಆಗಿ ಹಚ್ಕೊಳ್ಳೋಣ್ರಿ. ಈಗ ಮೇಲ್ಗಡೆ ಈ ಥರ ಒಣ ಹಿಟ್ಟು ಉದುರ್ಸ್ಕೊಳ್ಳೋಣ್ರಿ. ಮೈನಾ ಮೈದಾ ಹಿಟ್ಟು ನೋಡ್ರಿ ಈ ಥರ ಉದುರ್ಸ್ಕೊಳ್ಳೋಣ್ರಿ. ಈಗ ಇದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಳೋಣ್ರಿ. ದ ಎರಡು ಸೈಡ್ ನೋಡ್ರಿ ಈ ಥರ ಫೋಲ್ಡ್ ಮಾಡ್ಕೊಳ್ಳೋಣ್ರಿ. ಫೋಲ್ಡ್ ಮಾಡ್ಕೊಂಡು ನೋಡ್ರಿ ಈಗ ಮತ್ತೆ ಮೇಲ್ಗಡೆ ಇಲ್ಲಿ ಎಣ್ಣೆ ಹಚ್ಕೊಳ್ಳೋಣ್ರಿ ಈ ಭಾಗದಲ್ಲಿ ನೋಡ್ರಿ.
ಹಚ್ಕೊಂಡ್ರಿ, ಮೇಲ್ಗಡೆ ಒಣ ಹಿಟ್ಟು ಉದುರ್ಸ್ಕೊಳ್ಳೋಣ್ರಿ. ಈಗ ಇದನ್ನ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಳೋಣ್ರಿ. ಫೋಲ್ಡ್ ಮಾಡ್ಕೊಂಡು ನೋಡ್ರಿ, ಈ ಭಾಗದಲ್ಲಿ ಒಂದ್ ಸ್ವಲ್ಪ ಲಟ್ಟಿಸ್ಕೊಳ್ಳೋಣ್ರಿ. ಇದನ್ನ ಈ ತರ ನೋಡ್ರಿ, ಒಂದ್ ಸ್ವಲ್ಪ ಪ್ರೆಸ್ ಮಾಡಿ ಲಟ್ಟಿಸ್ಕೊಳ್ಳೋಣ್ರಿ. ಇದನ್ನ ನೋಡ್ರಿ, ಈ ತರ ಲಟ್ಟಿಸ್ಕೊಂಡಾದ್ಮೇಲೆ ನೋಡ್ರಿ, ಈಗ ಮತ್ತೆ ಮೇಲ್ಗಡೆ ಇಲ್ಲಿ ಎಣ್ಣೆ ಹಚ್ಕೊಳ್ಳೋಣ್ರಿ. ಈ ತರ ನೋಡ್ರಿ, ಮೇಲ್ಗಡೆ ಪೂರ್ತಿ ಎಣ್ಣೆ ಹಚ್ಕೊಳ್ಳೋಣ್ರಿ. ಎಣ್ಣೆ ಹಚ್ಕೊಂಡ್ರಿ, ಮೇಲ್ಗಡೆ ಈ ತರ ಒಣ ಹಿಟ್ಟು ಉದುರ್ಸ್ಕೊಳ್ಳೋಣ್ರಿ. ಒಣ ಹಿಟ್ಟು ಉದುರ್ಸ್ಕೊಂಡು ನೋಡ್ರಿ, ಇದನ್ನ ಈ ರೀತಿಯಾಗಿ ರೌಂಡ್ ಆಗಿ ಫೋಲ್ಡ್ ಮಾಡ್ಕೊಳ್ಳೋಣ್ರಿ. ನೋಡ್ರಿ, ಇದನ್ನ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಳೋಣ್ರಿ. ಈ ತರ ಪೂರ್ತಿ ರೌಂಡ್ ಆಗಿ ಮಾಡ್ಕೊಂಡಾದ್ಮೇಲೆ ನೋಡ್ರಿ, ಮಧ್ಯದಲ್ಲಿ ಇದನ್ನ ಈ ತರ ಕಟ್ ಮಾಡ್ಕೊಳ್ಳೋಣ್ರಿ, ಎರಡು ಭಾಗ ಮಾಡ್ಕೊಳ್ಳೋಣ. ಈಗ ಇದನ್ನ ನೋಡ್ರಿ, ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ಳೋಣ್ರಿ. ಈಗ ಇದರಲ್ಲಿ ಒಂದು ಭಾಗ ತಗೊಂಡು ನೋಡ್ರಿ, ಒಂದ್ ಸ್ವಲ್ಪ ಕೆಳಗಡೆ ಈ ತರ ಒಣ ಮೈದಾ ಹಿಟ್ಟು ಹಾಕೊಳ್ಳೋಣ್ರಿ. ಹಾಗೆ ಮೇಲ್ಗಡೆ ಒಂದ್ ಸ್ವಲ್ಪ ಹಚ್ಕೊಳ್ಳೋಣ್ರಿ ಒಣ ಮೈದಾ ಹಿಟ್ಟು ಹಚ್ಕೊಂಡ್ರಿ. ಈಗ ಇದನ್ನ ಈ ರೀತಿಯಾಗಿ ಲಟ್ಟಿಸ್ಕೊಳ್ಳೋಣ್ರಿ. ಈಗ ನೋಡ್ರಿಪ್ಪ, ನಾನು ಇದನ್ನ ಈ ರೀತಿಯಾಗಿ ಲಟ್ಟಿಸ್ಕೊಂಡೆ ನೋಡ್ರಿ. ಅಲ್ಲಿವರೆಗೂ ನೋಡ್ರಿ, ನಮ್ದು ಆಲೂ ಸ್ಟಫಿಂಗ್ ಕೂಡ ಆಲೂ ಮಸಾಲ ಪೂರ್ತಿ ತಣ್ಣಗಾಗ್ಬಿಟ್ಟಿತ್ತು ನೋಡ್ರಿ. ಈಗ ಇದರಲ್ಲಿ ಒಂದ್ ಸ್ವಲ್ಪ ಪ್ರಮಾಣದಲ್ಲಿ ತಗೊಳ್ಳೋಣ್ರಿ, ತಗೊಂಡ್ ನೋಡ್ರಿ. ಈಗ ಇದನ್ನ ಈ ರೀತಿಯಾಗಿ ಇಟ್ಕೊಳ್ಳೋಣ್ರಿ, ಒಂದ್ ಸ್ವಲ್ಪ ಇಟ್ಕೊಂಡ್ ನೋಡ್ರಿ. ಈಗ ಇದನ್ನ ಈ ರೀತಿಯಾಗಿ ಮಾಡ್ಕೊಳ್ಳೋಣ್ರಿ. ಈ ರೀತಿಯಾಗಿ ಮಾಡ್ಕೊಂಡು ನೋಡ್ರಿ, ಒಂದ್ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋಣ್ರಿ. ಈ ತರ ಜಾಸ್ತಿ ಏನೂ ಅಲ್ಲ ನೋಡ್ರಿ ಫ್ರೆಂಡ್ಸ್, ಒಂದ್ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋಣ್ರಿ. ಇವಾಗ ಪೂರ್ತಿ ಇದೇ ತರ ರೆಡಿ ಮಾಡ್ಕೊಂಡ್ಬಿಡೋಣ್ರಿ. ಈಗ ಇಲ್ಲಿ ನೋಡ್ರಿಪ್ಪ, ಕಚೋರಿ ಫ್ರೈ ಮಾಡ್ಕೊಳಕ್ ನಾನು ಒಂದು ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಕೊಂಡೇನ್ರಿ. ಎಣ್ಣೆ ನೋಡ್ರಿ ಜಾಸ್ತಿ ಬಿಸಿ ಮಾಡ್ಕೋಬಾರ್ದು ನೋಡ್ರಿ, ಮೀಡಿಯಂ ಫ್ಲೇಮ್ನಲ್ಲಿ ಒಂದು 5-6 ನಿಮಿಷಗಳ ಕಾಲ ಬಿಸಿ ಮಾಡ್ಕೊಂಡ್ರೆ ಸಾಕು ನೋಡ್ರಿ. ಈಗ ಇದರಲ್ಲಿ ಒಂದೊಂದಾಗಿ ಈ ರೀತಿಯಾಗಿ ಕಚೋರಿ ಹಾಕೊಳ್ಳೋಣ್ರಿ. ಇದ ನೋಡ್ತಿರ್ಬೋದ್ರಿ, ನಾವು ಎಷ್ಟು ಕಡಿಮೆ ಎಣ್ಣೆ ಬಿಸಿ ಮಾಡ್ಕೊಂಡೇವೆ ನೋಡ್ರಿ ಫ್ರೆಂಡ್ಸ್. ಇದು ಈ ಥರ ನೋಡ್ರಿ, ಮೀಡಿಯಂ ಫ್ಲೇಮ್ನಲ್ಲಿ ಬಿಸಿ ಮಾಡಿ ಹಾಕೊಂಡೇವ್ರಿ. ಈಗ ಇದನ್ನು 1 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕು ನೋಡ್ರಿ. ಒಂದು ಸೈಡ್ 1 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮೊಳಗೆ ಫ್ರೈ ಮಾಡ್ಕೊಳ್ಳೋಣ್ರಿ ಮೊದಲಿಗೆ. ಈಗ ನೋಡ್ರಿಪ್ಪ, ನಾವು ಇದನ್ನು 1 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲಿ ಒಂದು ಸೈಡ್ ಫ್ರೈ ಮಾಡ್ಕೊಂಡು ನೋಡ್ರಿ. ಈಗ ಇದನ್ನು ಈ ರೀತಿಯಾಗಿ ಹೊರಗೆ ಹಾಕೊಳ್ಳ್ರಿ. ಇದು ಒಟ್ಟೆ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು ನೋಡ್ರಿ ಫ್ರೆಂಡ್ಸ್. ಆ ಥರ ಇದನ್ನು 6-7 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮೊಳಗನ್ನು ಫ್ರೈ ಮಾಡ್ಕೋಬೇಕು ನೋಡ್ರಿ. ಅಂದ್ರೆ ಕ್ರಿಸ್ಪಿಯಾಗಿ ಟೇಸ್ಟ್ ಆಗ್ತಾವ್ರಿ ಫ್ರೆಂಡ್. ಎಷ್ಟು ಮಸ್ತ್ ಆಗವಳ ಸನಪ್ಪ, ಅವ ಭಾಳ ಟೇಸ್ಟ್ ಆಗ್ತಾವ ಸನಿಯ. ಇವು ಹೌದು ಸನಪ್ಪ, ನೋಡಿದಾಗ ಮಸ್ತ್ ಕಾಣಾಕತ್ತು ಗೋಯ್ವ. ಇನ್ ತಿಂದ್ರೆ ಹೆಂಗ ಆಗ್ತಾವ ನೋಡಿದ್ರಿ ಸನಿಯ. ನಾನಂತ ಇವತ್ತು ಇಲ್ಲೇವಾ ಊಟ ಮಾಡಕ್ ಮಾಡಂತ ಯಾರು ಬಿಡಂದ ನಿಮಗೆ. ಅಂದ್ರೆ ಸ್ಪೆಷಲ್ ಸ್ಪೆಷಲ್ ಇರ್ತೈತಲ್ಲ ಅದಕ್ಕೆ ಇಲ್ಲೇ ಟೆಂಟ್ ಹೊಡೆದ್ಬಿಡ್ತೇವೆ ನಾವು. ಈಗ ಈಗ ನೋಡ್ರಿಪ್ಪ, ನಾವು ಕಚೋರಿ ನೋಡ್ರಿ, ಎರಡೂ ಸೈಡು ಈ ತರ ಗೋಲ್ಡನ್ ಬ್ರೌನ್ ಕಲರ್ ಆಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನೋಡ್ರಿ. ಇದ ಇಷ್ಟು ಕಲರ್ ಬಂದ್ರೆ ಸಾಕು ನೋಡ್ರಿ. ಇದನ್ನ ಒಟ್ಟ ನಾವು ಒಂದು 6-7 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡು ನೋಡ್ರಿ. ಈಗ ಇದನ್ನ ಒಂದು ಪ್ಲೇಟಲ್ಲಿ ತಗೊಂಡ್ರಿ. ಈಗ ಇಲ್ಲಿ ನೋಡ್ರಿಪ್ಪ ಫ್ರೆಂಡ್ಸ್, ನಮ್ಮ ಆಲೂ ಕಚೋರಿ ನೋಡ್ರಿ ಎಷ್ಟು ಮಸ್ತಾಗಿ ರೆಡಿ ಆಗಿತ್ತು ನೋಡ್ರಿ. ನೀವು ನೋಡಿದ್ರಲ್ರಿ, ನಾವು ಎಷ್ಟು ಈಸಿಯಾಗಿ ಮಾಡೋದನ್ನ ತೋರಿಸ್ಕೊಟ್ಟೆ ನೋಡ್ರಿ. ಜಾಸ್ತಿ ಸಾಮಗ್ರಿಗಳು ಏನೂ ಇಲ್ಲ ನೋಡ್ರಿ ಫ್ರೆಂಡ್ಸ್, ಬರೀ ಮನೆಯಲ್ಲಿರೋ ಸಾಮಗ್ರಿಗಳಿಂದನೇ ರೆಡಿ ಆಗುವಂಥ ಒಂದು ರೆಸಿಪಿ ನೋಡ್ರಿ ಇದು. ಸೊ ನೋಡ್ತಿರ್ಬೋದ್ರಿ ಕಲರ್ ನೋಡ್ರಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಿತ್ತು ನೋಡ್ರಿ ಫ್ರೆಂಡ್ಸ್. ಇದು ಲೇಯರ್ ಲೇಯರ್ ಥರ ಬಂದಿತ್ತು, ಹಾಗೆಯೇ ಕ್ರಿಸ್ಪಿಯಾಗಿ ಬಂದಿತ್ತು ನೋಡ್ರಿ. ಸ್ವಲ್ಪ ಇದು ಸೇಮ್ ತಿನ್ನಕ್ಕೆ ಹೆಂಗೆ ಅದು ಗೊತ್ತ, ಸಾರಿ ನೋಡಕ್ಕೆ ಹೆಂಗೆ ಅದು ಗೊತ್ತ, ಎಗ್ ಪಪ್ಸ್ ಹಂಗಾಗೈತಿ. ಹಾಂ, ಕ್ರಿಸ್ಪಿ ಕ್ರಿಸ್ಪಿ ಹಂಗೈತಿ. ಹೌದು, ಎಷ್ಟು ಕ್ರಿಸ್ಪಿಯಾಗಿ ಆಲೂ ಮಸಾಲೆ ನೋಡ್ರಿ ಫ್ರೆಂಡ್ಸ್. ಸ್ವಲ್ಪ ಹಂಗೆ ಟೇಸ್ಟ್ ಮಾಡಿ ಹೇಳ್ರಿ. ಟೊಮೆಟೊ ಕೆಚಪ್ ಜೊತೆ ಹಾಕೊಂಡು ತಿನ್ಬೇಕು ನೋಡಿ ಸನಿ, ಅಂದ್ರೆ ಟೇಸ್ಟ್ ಆಗುತ್ತಿದೆ. ಹೌದು ಸನಪ್ಪ, ಸರಿ ನಮ್ಮ ಮಮ್ಮಿ ಹೇಳಿದಾಗ. ಸೂಪರ್ ಆಗೈತೆ ಉಪ್ಪು, ಮತ್ ವಿಡಿಯೋ ಮಾಡ್ದವ್ರ ಯಾರು ಉಪ್ಪು. ನೀವು ಕೂಡ ಮನೆಯಾಗ ನೋಡ್ರಿ ಫ್ರೆಂಡ್ಸ್, ಈ ತರ ಆಲೂ ಕಚೋರಿ ಒಮ್ಮೆ ಟ್ರೈ ಮಾಡ್ರಿ. ಟ್ರೈ ಮಾಡಿ ಟೇಸ್ಟ್ ಹೆಂಗಾಗಿತ್ತು ಅಂತ ಹೇಳೋದನ್ನ ಮರಿಬೇಡ್ರಿ. ನೀವು ಒಂದ್ಸಲ ಇದನ್ನ ಏನಾದ್ರು ಟ್ರೈ ಮಾಡಿದ್ರ ಅಂದ್ರೆ ನೀವು ವಾರದೊಳಗೆ ಒಂದ್ಸಲ ಅಂತ ಮಾಡ್ಕೊಂಡ್ ತಿಂತೀರಿ ನೋಡ್ರಿ ಫ್ರೆಂಡ್ಸ್, ಅಷ್ಟು ಟೇಸ್ಟ್ ಆಗತ್ರಿ. ಮಕ್ಳಿಗೆ ಏನಾದ್ರು ಒಂದ್ಸಲ ಮಾಡ್ಕೊಟ್ರೆ ಪದೇ ಪದೇ ಕೇಳ್ತಾರೆ ನೋಡ್ರಿ ಫ್ರೆಂಡ್ಸ್. ಆ ಥರ ಒಂದು ರೆಸಿಪಿ ರೀ ಇದು. ಇವತ್ತು ನಾವು ಮಾಡಿದ್ದ ಟೇಸ್ಟ್ ಇದ್ದಂತಹ ಸೂಪರ್ ಸ್ನ್ಯಾಕ್ಸ್ ಆಲೂ ಕಚೋರಿ ನಿಮಗೆಲ್ಲರೂ ಇಷ್ಟ ಆಗೈತಿ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿರಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡತ್ತೀರಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆ ನಮ್ಮ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡಿರಿ.